ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲ ಅಧ್ಯಾಯದ ಎರಡು ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಹಾಗೆ ಈ ಮೂರನೇ ವಿಡಿಯೋದಲ್ಲಿ ನಿಮ್ಮ ಪಠ್ಯಕ್ರಮದ ಅನ್ವಯ ಅಥವಾ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳನ್ನು ಆಧರಿಸಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ಪಠ್ಯಪುಸ್ತಕದ ಅನ್ವಯ ಒಂದು ಅಂಕದ 12 ಪ್ರಶ್ನೆಗಳು, ಎರಡು ಅಂಕದ 4 ಪ್ರಶ್ನೆಗಳು ಹಾಗೂ 5 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳು. ಈ ಒಂದು ಅಂಕದ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ವಿವರಿಸಬೇಕಾಗ್ತದೆ. ಮೊದಲನೆಯ ಪ್ರಶ್ನೆ, ಹಿಸ್ಟರಿ ಪದದ ಅರ್ಥವೇನು? ಹಿಸ್ಟೋರಿಯಾ ಅಥವಾ ಹಿಸ್ಟರಿ ಪದದ ಅರ್ಥ ತನಿಖೆ ಅಥವಾ ವಿಚಾರಣೆ. ಹಿಸ್ಟೋರಿಯಾ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ. ಇಲ್ಲಿ ನೀವು ಬರೀಬೇಕಾದಂಥ ಉತ್ತರ ವಿಚಾರಣೆ ಅಥವಾ ತನಿಖೆ. ಎರಡನೆಯ ಪ್ರಶ್ನೆ, ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಇದಕ್ಕೆ ಉತ್ತರ, ಹಿಸ್ಟ್ರಿ ಎಂಬ ಪದವು ಹಿಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ. ಉತ್ತರ ಗ್ರೀಕ್. ಇನ್ನು ಮೂರನೆಯ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ. ಹೆರೋಡೋಟಸ್ ಇದಕ್ಕೆ ಉತ್ತರ. ನಾಲ್ಕನೆಯ ಪ್ರಶ್ನೆ, ಹೆರೋಡೋಟಸ್ ಯಾವ ದೇಶಕ್ಕೆ ಸೇರಿದವನು? ಹೆರೋಡೋಟಸ್ ಗ್ರೀಸ್ ದೇಶಕ್ಕೆ ಸೇರಿದವನು ಅಥವಾ ಗ್ರೀಕ್ ದೇಶಕ್ಕೆ ಸೇರಿದವನು? ಉತ್ತರ ಗ್ರೀಕ್. ಐದು, ಹೆರೋಡೋಟಸ್ನ ಕೃತಿಯನ್ನು ಹೆಸರಿಸಿ. ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಥವಾ ಕನ್ನಡದಲ್ಲಿ ಪರ್ಷಿಯನ್ ಕದನಗಳು, ಪರ್ಷಿಯನ್ ಕದನಗಳು. ಆರನೆಯ ಪ್ರಶ್ನೆ, ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವನು ಯಾರು? ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಸೈಂಟ್ ಅಗಸ್ಟೀನ್ ಅಥವಾ ಸಂತ ಅಗಸ್ಟೈನ್, ಸಂತ ಅಗಸ್ಟೈನ್. ಏಳನೆಯ ಪ್ರಶ್ನೆ, ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವನು ಯಾರು? ಇದಕ್ಕೆ ಉತ್ತರ ಕಾರ್ಲ್ ಮಾರ್ಕ್ಸ್, ಕಾರ್ಲ್ ಮಾರ್ಕ್ಸ್ ಇದಕ್ಕೆ ಸರಿಯಾದಂತಹ ಉತ್ತರ. ಇನ್ನು ಆರನೆಯ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ನ ಇತಿಹಾಸದ ವ್ಯಾಖ್ಯೆಯನ್ನು ಬರೆಯಿರಿ. ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಇತಿಹಾಸವೆಂದರೆ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಇನ್ನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಜೆ ಬಿ ಬಿಯೂರಿಯ ವ್ಯಾಖ್ಯೆ ಯಾವುದು? ಜೆ ಬಿ ಬಿಯೂರಿ ಇತಿಹಾಸ ಸಂಬಂಧಪಟ್ಟಂತೆ ಯಾವ ವ್ಯಾಖ್ಯೆಯನ್ನು ನೀಡಿದ್ದಾರೆ? ಜೆ ಬಿ ಬಿಯೂರಿಯವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇತಿಹಾಸ ಒಂದು ವಿಜ್ಞಾನ, ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತೇಳಿ ಅಭಿಪ್ರಾಯಪಡ್ತಾರೆ. ಆರ್ನಾಲ್ಡ್ ಟಾಯ್ನಬಿಯವರ ಕೃತಿಯನ್ನು ತಿಳಿಸಿ. ಆರ್ನಾಲ್ಡ್ ಟಾಯ್ನಬಿಯವರ ಕೃತಿ ಎ ಸ್ಟಡಿ ಆಫ್ ಹಿಸ್ಟ್ರಿ, ಅವರ ಅತ್ಯಂತ ಜನಪ್ರಿಯವಾದ ಕೃತಿ ಎ ಸ್ಟಡಿ ಆಫ್ ಹಿಸ್ಟ್ರಿ. ಇತಿಹಾಸವನ್ನು ನಾಗರಿಕತೆಗಳ ಏಳು ಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದ್ದು ಯಾರು? ಈ ವ್ಯಾಖ್ಯೆಯನ್ನು ನೀಡಿದವರು ಯಾರು ಅಂತ ಹೇಳಿ, ಅದು ಆರ್ನಾಲ್ಡ್ ಟಾಯ್ನಬಿ. ಆರ್ನಾಲ್ಡ್ ಟಾಯ್ನಬಿ ಇತಿಹಾಸವನ್ನು ನಾಗರಿಕತೆಗಳ ಏಳು ಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಇತಿಹಾಸಕ್ಕೆ ಜವಾಹರಲಾಲ್ ನೆಹರೂರ ನೀಡಿದ ವ್ಯಾಖ್ಯೆ ಯಾವುದು? ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತೇಳಿ ಜವಾಹರಲಾಲ್ ನೆಹರೂರು ತಮ್ಮ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಇನ್ನು ಎರಡನೇ ಭಾಗದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಕೆಳಗಿನವುಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ. ಎರಡು ಅಂಕದ ಪ್ರಶ್ನೆಗಳಾದ್ದರಿಂದಾಗಿ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದೆ. ಮೊದಲನೆಯ ಪ್ರಶ್ನೆ, ಇತಿಹಾಸದ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ವಿವರಿಸಿ. ಇತಿಹಾಸದ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ವಿವರಿಸಿ ಅಂಥೇಳಿ. ಇಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿ ಒಟ್ಟು 6 ವ್ಯಾಖ್ಯೆಗಳನ್ನು ವಿವರಿಸಲಾಗಿದೆ. ಹಾಗಾಗಿ ಇಲ್ಲಿ ನಾನು 6 ವ್ಯಾಖ್ಯೆಗಳನ್ನು ಸಹ ತಿಳಿಸ್ತಾ ಇದ್ದೇನೆ. ಆದರೆ ಯಾವುದಾದರೂ ನಿಮಗೆ ಸುಲಭವಾಗಿರುವಂತಹ ಅಥವಾ ನೆನಪಿಟ್ಟುಕೊಳ್ಳಲಿಕ್ಕೆ ಸಹಕಾರಿಯಾಗುವಂಥ ಎರಡು ವ್ಯಾಖ್ಯೆಗಳನ್ನು ಇಲ್ಲಿ ಬರೆದರೆ ಸಾಕು. ಮೊದಲನೇ ವ್ಯಾಖ್ಯೆ, ಹೆರೋಡೋಟಸ್ರವರ ವ್ಯಾಖ್ಯೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ. ಇದು ಹೆರೋಡೋಟಸ್ರ ವ್ಯಾಖ್ಯೆ.
ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ. ಎರಡನೇ ವ್ಯಾಖ್ಯೆ, ಸಂತ ಅಗಸ್ಟೈನ್ನ ವ್ಯಾಖ್ಯೆ, ಇತಿಹಾಸವು ದೇವರ ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಅಂದರೆ ಶ್ರೇಷ್ಠರು ಸೈತಾನ ಅಥವಾ ದುಷ್ಟರ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ. ಮೂರನೆಯ ವ್ಯಾಖ್ಯೆ, ಇತಿಹಾಸವೆಂದರೆ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂಥೇಳಿ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ವ್ಯಾಖ್ಯೆಯನ್ನು ನೀಡ್ತಾರೆ. ಇತಿಹಾಸವೆಂದರೆ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಜೆ ಬಿ ಬ್ಯೂರಿ ಅವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇನ್ನು ಐದನೇ ವ್ಯಾಖ್ಯೆ, ಜವಾಹರಲಾಲ್ ನೆಹರೂರವರ ವ್ಯಾಖ್ಯೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತೇಳಿ ನೆಹರೂರವರು ತಮ್ಮ ವ್ಯಾಖ್ಯೆ ನೀಡ್ತಾರೆ. ಆರ್ನಾಲ್ಡ್ ಹ್ಯಾನಬೀರ್ ಅವರ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ. ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ. ಹೀಗೆ ಈ ಐದು ಆರು ವ್ಯಾಖ್ಯೆಗಳಲ್ಲಿ ಯಾವುದಾದ್ರೂ ಎರಡು ವ್ಯಾಖ್ಯೆಗಳನ್ನು ಇಲ್ಲಿ ಬರೆದ್ರೆ ಸಾಕು. ಇನ್ನು ಎರಡನೆಯ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ನ ಕೃತಿಗಳನ್ನು ಹೆಸರಿಸಿ. ಕಾರ್ಲ್ ಮಾರ್ಕ್ಸ್ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ನಿಮ್ಮ ಪಠ್ಯಪುಸ್ತಕದ ಅನ್ವಯ ಎರಡು ಪ್ರಮುಖ ಕೃತಿಗಳನ್ನು ತಿಳಿಸಲಾಗಿದೆ. ಒಂದು ದಾಸ್ ಕ್ಯಾಪಿಟಲ್ ಮತ್ತು ಎರಡನೇದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕಾರ್ಲ್ ಮಾರ್ಕ್ಸ್ರ ಕೃತಿಗಳು. ಇನ್ನು ಮೂರನೇ ಪ್ರಶ್ನೆ, ಜವಾಹರಲಾಲ್ ನೆಹರು ರಚಿಸಿದ ಪ್ರಸಿದ್ಧ ಕೃತಿಗಳನ್ನು ತಿಳಿಸಿ. ಜವಾಹರಲಾಲ್ ನೆಹರೂರವರ ಎರಡು ಪ್ರಸಿದ್ಧ ಕೃತಿಗಳು, ಒಂದು ದ ಡಿಸ್ಕವರಿ ಆಫ್ ಇಂಡಿಯಾ ಒಂದು ಕೃತಿ, ಹಾಗೆ ಎರಡನೇ ಕೃತಿ ದಿ ಗ್ಲಿಮ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ. ದಿ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಮ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ ಎರಡು ಪ್ರಮುಖ ಕೃತಿಗಳು. ಮುಂದಿನ ಪ್ರಶ್ನೆ, ಇತಿಹಾಸದ ಎರಡು ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ. ಇಲ್ಲಿ ಹಲವು ವೃತ್ತಿಪರ ಉಪಯೋಗಗಳನ್ನು ಪಟ್ಟಿ ಮಾಡಲಾಗಿದೆ. ಯಾವುದಾದರೂ ಎರಡು ವೃತ್ತಿಪರ ಉಪಯೋಗಗಳನ್ನು ನೀವು ಬರೆದ್ರೆ ಸಾಕು. ಮೊದಲನೆಯದು IAS, IPS, IFS, KAS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ವಿಷಯ ಒಂದು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ವಕೀಲರಿಗೆ, ಪತ್ರಕರ್ತರಿಗೆ, ಆಡಳಿತಗಾರರಿಗೆ, ರಾಜನೀತಿಜ್ಞರಿಗೆ ಇತಿಹಾಸದ ಜ್ಞಾನವು ಕಡ್ಡಾಯವಾಗಿ ಇರಬೇಕಾಗ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವ ಪುರಾತತ್ವ ಇಲಾಖೆಗಳಲ್ಲಿ ಹಲವಾರು ಇತಿಹಾಸಕಾರರು ತಮ್ಮ ವೃತ್ತಿಯನ್ನು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಪ್ರಾಕ್ತನ ಶಾಸ್ತ್ರಜ್ಞರಾಗಿಯೂ ಕಾರ್ಯನಿರ್ವಹಿಸಬಹುದು. ವಸ್ತು ಸಂಗ್ರಹಾಲಯ, ಪತ್ರಗಾರ ಹಾಗೂ ಪ್ರವಾಸೋದ್ಯಮ ಸಂಬಂಧಿ ಹಲವು ಕ್ಷೇತ್ರಗಳಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ತಮ್ಮ ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳುವ ಅಥವಾ ಉದ್ಯೋಗಗಳನ್ನು ಪಡೆಯುವಂತಹ ಅವಕಾಶಗಳು ಹೆಚ್ಚು ಕಂಡುಬರ್ತವೆ. ಮೂರನೇ ಭಾಗದ ಪ್ರಶ್ನೆಗಳನ್ನು ನಾವೀಗ ನೋಡೋಣ. ಈ ಮೂರನೇ ಭಾಗದ ಪ್ರಶ್ನೆಗಳು 15-20 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಅಂದರೆ ಕನಿಷ್ಠ ಪಕ್ಷ 15-20 ವಾಕ್ಯಗಳಲ್ಲಿ ನಿಮ್ಮ ಉತ್ತರವನ್ನು ನೀಡಬೇಕಾಗ್ತದೆ. ಏಕೆಂದರೆ ಪ್ರತಿಯೊಂದು ಪ್ರಶ್ನೆಗಳಿಗೆ 5 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇದರಲ್ಲಿ ಮೊದಲನೆಯ ಪ್ರಶ್ನೆ, ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ. ಇದಾಗಲೇ ಕಳೆದ ಎರಡು ವಿಡಿಯೋಗಳಲ್ಲಿ ಇತಿಹಾಸದ ವ್ಯಾಖ್ಯೆಗಳನ್ನು ವಿವರಿಸಿದ್ದೇವೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಸುಮಾರು 6 ಪ್ರಮುಖ ವ್ಯಾಖ್ಯೆಗಳನ್ನು ತಿಳಿಸಲಾಗಿದೆ. ಈ 6 ವ್ಯಾಖ್ಯೆಗಳನ್ನು ನೀವು ವಿವರಿಸಬೇಕಾಗ್ತದೆ. ಮತ್ತು 5 ಅಂಕದ ಹಾಗೂ 10 ಅಂಕದ ಪ್ರಶ್ನೆಗಳನ್ನು ಬರೆಯುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪೀಠಿಕೆ ಮತ್ತು ಉಪಸಂಹಾರವನ್ನು ಬರೆಯಿರಿ. ಇಲ್ಲಿ ಪೀಠಿಕೆಯನ್ನು ನೀಡುವುದಾದರೆ, ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆಯಾಗಿದೆ. ಇತಿಹಾಸಕ್ಕೆ ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳುವ ವ್ಯಾಖ್ಯೆಗಳಿಲ್ಲ. ಹೆರೋಡೋಟಸ್ನಿಂದ ವಿಲ್ ಡುರಂಟ್ರವರೆಗೆ ಇತಿಹಾಸವನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅಂದರೆ ಹಲವಾರು ವ್ಯಾಖ್ಯೆಗಳನ್ನು ನೀಡಲಾಗಿದೆ ಮತ್ತು ಆ ವ್ಯಾಖ್ಯೆಗಳು ಒಂದೇ ರೀತಿ ಇಲ್ಲದೇ ಇರೋದನ್ನು ನೋಡ್ಬೋದು. ಪ್ರತಿಯೊಬ್ಬ ಇತಿಹಾಸಕಾರರು ತಮ್ಮದೇ ಆದ ವ್ಯಾಖ್ಯೆಗಳನ್ನು ನೀಡುತ್ತಾರೆ. ಹಾಗಾಗಿ ಪ್ರಮುಖವಾದ 6 ವ್ಯಾಖ್ಯೆಗಳನ್ನು ಇಲ್ಲಿ ವಿವರಿಸ್ತಿದ್ದೇವೆ ಅಂತೇಳಿ. ಮೊದಲನೆಯದು ಹೆರೋಡೋಟಸ್ರ ವ್ಯಾಖ್ಯೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ.
ಎರಡನೇದು ಇತಿಹಾಸವು ದೇವರ ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಅಥವಾ ಶಿಷ್ಟರು ಸೈತಾನನ ಮೇಲೆ ದುಷ್ಟರ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ ಅಂಥೇಳಿ ಸಂತ ಅಗಸ್ಟೀನ್ ವ್ಯಾಖ್ಯೆಯನ್ನು ನೀಡುತ್ತಾರೆ. ಮುಂದಿನ ವ್ಯಾಖ್ಯೆ ಕಾರ್ಲ್ ಮಾರ್ಕ್ಸ್ರವರ ವ್ಯಾಖ್ಯೆ. ಕಾರ್ಲ್ ಮಾರ್ಕ್ಸ್ರವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆ. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆ. ನಾಲ್ಕನೇ ವ್ಯಾಖ್ಯೆ ಜೆ ಬಿ ಬ್ಯೂರಿಯವರ ವ್ಯಾಖ್ಯೆ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ. ಜೆ ಬಿ ಬ್ಯೂರಿಯವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ. ಇನ್ನು ಐದನೆಯ ವ್ಯಾಖ್ಯೆ ಆರ್ನಾಲ್ಡ್ ಟೈನಬೀರವರ ವ್ಯಾಖ್ಯೆ. ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ. ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ಟೈನಬಿ ವ್ಯಾಖ್ಯಾನಿಸ್ತಾರೆ. ಹಾಗೆ ಜವಾಹರಲಾಲ್ ನೆಹರೂರವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಇನ್ನು ಮೊದಲೇ ಹೇಳಿದ ಹಾಗೆ ಉಪಸಂಹಾರವನ್ನು ನೀವು ಬರೀಬೇಕಾಗ್ತದೆ. ಈ ಮೇಲಿನ ವ್ಯಾಖ್ಯೆಗಳಿಂದ ಇತಿಹಾಸವು ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದೆ ಎನ್ನುವುದು ಸ್ಪಷ್ಟ. ಒಟ್ಟಾರೆ ಇತಿಹಾಸವು ಪ್ರಾಚೀನ ಘಟನೆಗಳ ವಿವರವಾಗಿದ್ದು ಮಾನವನನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವ. ಐದು ಅಂಕದ ಎರಡನೆಯ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಅಂದರೆ ಇತಿಹಾಸವನ್ನು ಯಾಕಾಗಿ ಅಧ್ಯಯನ ಮಾಡಬೇಕು, ಅದರ ಪ್ರಾಮುಖ್ಯತೆಗಳನ್ನು ಯಾವ್ಯಾವುದು ಅಂತ ಹೇಳುವಂಥದ್ದು. ಪೀಠಿಕೆ ಮಾನವ ಯುಗ ಯುಗಗಳಲ್ಲಿ ಪ್ರಗತಿ ಹೊಂದಲು ಸಂಘರ್ಷ ಮಾಡಿದ್ದಾನೆ. ಮಾನವ ನಾಗರಿಕತೆಯು ಉನ್ನತಕ್ಕೇರಲು ಸಂಘರ್ಷ ಹಾಗೂ ಸಾಮರಸ್ಯಗಳೆರಡೂ ಸಹಾಯಕ. ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ. ಅಂದರೆ ಸಂಘರ್ಷ ಮತ್ತು ಸಾಮರಸ್ಯಗಳ ಎರಡನ್ನೂ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡಬಹುದು ಅಂತ ಹೇಳುವಂಥದ್ದು. ಇನ್ನು ಪ್ರಮುಖವಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಆಧರಿಸಿ 10 ಅಂಶಗಳನ್ನು ಇಲ್ಲಿ ವಿವರಿಸಲಾಗಿದೆ, 10 ಪ್ರಾಮುಖ್ಯತೆಗಳನ್ನು ವಿವರಿಸಲಾಗಿದೆ. ಅವುಗಳು ಈ ಕೆಳಗಿನಂತಿವೆ. ಮೊದಲನೆಯ ಪ್ರಾಮುಖ್ಯತೆ 1. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸವು ಗತಕಾಲದ ಅಥವಾ ಕಳೆದು ಹೋದ ಘಟನೆಗಳ ಸ್ಮರಣೆಯಾಗಿದೆ. ಇಲ್ಲಿ ಪ್ರಮುಖವಾಗಿ ನಿಮಗೆ ವಿವರಿಸುವಾಗ ಇತಿಹಾಸವು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಪ್ರಮುಖ ಘಟನಾವಳಿಗಳನ್ನು ತಿಳಿಸುತ್ತದೆ. ಇದು ಮಾನವನ ಹೋರಾಟ, ಪರಿಸರಕ್ಕೆ ಹೊಂದಾಣಿಕೆ, ಏಳಿಗೆ, ವೈಫಲ್ಯಗಳ ಒಳನೋಟವನ್ನು ಒದಗಿಸುತ್ತದೆ. ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ. ಸ್ಮೃತಿ ಹೋದರೆ ಅದರೊಂದಿಗೆ ಚಿತ್ತ ಸ್ವಾಸ್ಥ್ಯವೂ ಹೋಗುತ್ತದೆ ಅಂತೇಳಿ ವಿಲ್ ಡುರಾಂಟ್ ಅಭಿಪ್ರಾಯಪಡ್ತಾರೆ. ಹಾಗೆ ಹೇಸ್ ಮತ್ತು ಮೂನ್ರವರ ಪ್ರಕಾರ ವ್ಯಕ್ತಿಯ ನೆನಪು ಇದ್ದಂತೆ ಮಾನವ ಅಥವಾ ಮನುಕುಲದ ಇತಿಹಾಸ. ಹೇಗೆ ಒಂದು ವ್ಯಕ್ತಿಗೆ ನೆನಪು ಇರ್ತದೋ ಹಾಗೆ ಮನುಕುಲಕ್ಕೆ ಇತಿಹಾಸ ಅಂತೇಳಿ ಹೇಸ್ ಮತ್ತು ಮೂನ್ ಅಭಿಪ್ರಾಯಪಡ್ತಾರೆ. ವಿಲ್ ಡುರಾಂಟ್ರವರ ಪ್ರಕಾರ ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ. ಒಬ್ಬ ವ್ಯಕ್ತಿ ಹೇಗೆ ಸ್ಮೃತಿ ಇರ್ತದೋ ಹಾಗೆ ಒಂದು ದೇಶಕ್ಕೆ ಗತಕಾಲ ಇರ್ತದೆ. ಒಂದು ವೇಳೆ ವ್ಯಕ್ತಿಯ ಸ್ಮೃತಿ ಹೋದರೆ ಅದು ತನ್ನ ಚಿತ್ತ ಸ್ವಾಸ್ಥ್ಯವನ್ನು ಕಳೆದುಕೊಂಡಂತೆ. ಹಾಗಾಗಿ ಇತಿಹಾಸ ಅಷ್ಟು ಪ್ರಮುಖವಾದುದು ಅಂತೇಳಿ ವಿಲ್ ಡುರಾಂಟ್ ಅಭಿಪ್ರಾಯಪಡ್ತಾರೆ. ಇನ್ನು ಎರಡನೆಯ ಅಂಶ ಅಥವಾ ಪ್ರಾಮುಖ್ಯತೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಅಂದರೆ ಧರ್ಮಗಳ ನಡುವಿನ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಸಮಾಜದ ಶಾಂತಿ ಹಾಗೂ ಸೌಹಾರ್ದಯುತವಾಗಿರಲು ಧಾರ್ಮಿಕ ಸಹಿಷ್ಣುತೆ ಅಗತ್ಯ. ಧಾರ್ಮಿಕ ಅಸಹಿಷ್ಣುತೆಯಿಂದ ಸಮಾಜದ ಪ್ರಗತಿ ಅಸಾಧ್ಯ. ಧಾರ್ಮಿಕ ದಿಗ್ಗಜರಾದ ಯೇಸು ಕ್ರಿಸ್ತ, ಗುರುನಾನಕ್, ಸೂಫಿ ಸಂತರು, ಬಸವೇಶ್ವರ, ರಾಮಕೃಷ್ಣ ಪರಮಹಂಸರು ಮುಂತಾದವರು ಮಾನವನ ಅಂತರಾಳದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಬಿತ್ತಿದ್ದಾರೆ. ಧಾರ್ಮಿಕ ಸಹಿಷ್ಣುತೆಗೆ ಇತಿಹಾಸ ಜ್ಞಾನ ಅತ್ಯಗತ್ಯ. ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿಯುವಿಗೆ ಏಕೈಕ ಮಾರ್ಗವಾಗಿದೆ ಅಂಥೇಳಿ ಆರ್ನಾಲ್ಡ್ ಟೈನಬಿಯವರು ಅಭಿಪ್ರಾಯಪಡ್ತಾರೆ. ಇನ್ನು ಮೂರನೆಯ ಪ್ರಾಮುಖ್ಯತೆ ಇತಿಹಾಸವು ಸ್ಫೂರ್ತಿಯ ಸೆಲೆ ಅಥವಾ ಮೂಲವಾಗಿದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ಮಾನವನ ಅನುಭವಗಳ ಸಾಗರ.
ಇತಿಹಾಸವು ಮಹಾನ್ ವ್ಯಕ್ತಿಗಳ ಸುಖ ದುಃಖ, ಶ್ರೇಷ್ಠ ಕಾರ್ಯಗಳು, ಸಾಧನೆಗಳು, ಸಾಹಸಗಳು, ಕೊಡುಗೆಗಳು, ತ್ಯಾಗಗಳ ದಾಖಲೆಯಾಗಿದೆ. ಮಹಾವೀರ, ಬುದ್ಧ, ಶಂಕರ, ರಾಮಾನುಜ, ಮಧ್ವಾಚಾರ್ಯರು, ವಿವೇಕಾನಂದ, ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೇಲಾ ಮುಂತಾದವರುಗಳ ಆದರ್ಶಗಳು ಸ್ಫೂರ್ತಿದಾಯಕವಾಗಿವೆ. ಇವರ ಬೋಧನೆ ಹಾಗೂ ಉಪದೇಶಗಳು ವ್ಯಕ್ತಿತ್ವ ರೂಪಿಸುವಲ್ಲಿ ಮಹತ್ವದ್ದಾಗಿದೆ. ಮಹಾಪುರುಷರು ಇಂದಿಲ್ಲ ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಅಂತೇಳಿ ಥಾಮಸ್ ಕಾರ್ಲೈಲ್ರವರು ಅಭಿಪ್ರಾಯಪಡ್ತಾರೆ. ಇನ್ನು ನಾಲ್ಕನೆಯ ಪ್ರಾಮುಖ್ಯತೆ, ಇತಿಹಾಸವು ದೇಶಾಭಿಮಾನವನ್ನು ಬೆಳೆಸುತ್ತದೆ. ದೇಶದ ಸಂಸ್ಕೃತಿ, ಕಲೆ, ಸಂಗೀತ, ಧರ್ಮ, ತತ್ವಶಾಸ್ತ್ರ, ಜಾನಪದ ಮುಂತಾದವುಗಳು ರಾಷ್ಟ್ರೀಯತೆಯ ಅಡಿಗಲ್ಲು. ಪರಂಪರೆಯ ಅರಿವು ವ್ಯಕ್ತಿಗೆ ಹೆಮ್ಮೆಯನ್ನು ಮೂಡಿಸುತ್ತದೆ. ಭಾರತೀಯ ಇತಿಹಾಸ ಹಾಗೂ ಸಂಸ್ಕೃತಿಗೆ ಸಂಬಂಧಪಟ್ಟ 19ನೇ ಶತಮಾನದ ಸಂಶೋಧನೆಗಳು ಭಾರತದ ರಾಷ್ಟ್ರೀಯತೆಗೆ ಭದ್ರವಾದ ಅಡಿಪಾಯವನ್ನು ಹಾಕಿವೆ. ಶಿವಾಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ, ಬಾಲಗಂಗಾಧರ ತಿಲಕ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ ಮುಂತಾದವರುಗಳ ಜೀವನ ಸಾಧನೆಗಳು ರಾಷ್ಟ್ರಾಭಿಮಾನವನ್ನು ಮೂಡಿಸುತ್ತವೆ. ಹಾಗಾಗಿ ಈ ಹಲವಾರು ರಾಷ್ಟ್ರಭಕ್ತರ ಸಾಧನೆಗಳನ್ನು ಅಧ್ಯಯನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ದೇಶದ ಮೇಲಿನ ಅಭಿಮಾನವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ. ಇನ್ನು 5ನೆಯ ಪ್ರಾಮುಖ್ಯತೆ, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಪ್ರಮುಖ ಸಮಾಜ ವಿಜ್ಞಾನಗಳಾದಂತಹ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಐತಿಹಾಸಿಕ ಮಾಹಿತಿಯನ್ನು ಇತಿಹಾಸ ಒದಗಿಸುತ್ತದೆ. ಇತಿಹಾಸವು ಅವುಗಳಿಗೆ ಜ್ಞಾನವನ್ನು ಒದಗಿಸುವ ಪ್ರಯೋಗಶಾಲೆ ಇದ್ದಂತೆ. ಹಾಗಾಗಿ ಎಲ್ಲ ಸಮಾಜ ವಿಜ್ಞಾನಗಳ ಬೇರಿನ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ವಿಶ್ವಸಂಸ್ಥೆಯ ರಾಜಕೀಯ ಠರಾವುಗಳೆಲ್ಲ ಇತಿಹಾಸದಿಂದ ಕಲಿತ ಪಾಠಗಳ ಮೇಲೆ ಅವಲಂಬಿತವಾಗಿದೆ. ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದಕ್ಕಿಂತ ಮುಂಚಿತವಾಗಿ ಕಂಡುಬಂದಂತಹ ಸಮಸ್ಯೆಗಳನ್ನು ಆಧರಿಸಿ ವಿಶ್ವಸಂಸ್ಥೆಯ ಠರಾವುಗಳನ್ನು ರಚಿಸಲಾಗಿದೆ. ಹಾಗೆ ಯಾವುದೇ ಸಮಾಜ ವಿಜ್ಞಾನಿಗಳು ಅಂತಿಮ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇತಿಹಾಸದ ಆಧಾರದ ಮೇಲೆ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇನ್ನು 6ನೆಯ ಪ್ರಾಮುಖ್ಯತೆ, ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಆಧುನಿಕ ಯುಗ ಲೌಕಿಕ ಉನ್ನತಿಯನ್ನು ಸಾಧಿಸಿದೆ, ಆದರೆ ಅಲೌಕಿಕವಾಗಿ ಉನ್ನತಿ ಸಾಧಿಸಲಿಲ್ಲ ಅಂತೇಳಿ ನಾವು ಭಾವಿಸ್ಬೋದು. ಆದ್ದರಿಂದ ಜನರಲ್ಲಿ ಮೌಲ್ಯಗಳಿಗೆ ಬೆಲೆ ಅಥವಾ ಮೌಲ್ಯಗಳ ಪ್ರಾಮುಖ್ಯತೆ ಅಥವಾ ನೀತಿಗಳು ಕುಸಿತವಾಗ್ತಿರೋದನ್ನು ಕಾಣ್ಬೋದು. ಮಹಾಪುರುಷರು ಪ್ರತಿಪಾದಿಸಿದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಇತಿಹಾಸ ಅವಶ್ಯಕ. ಇತಿಹಾಸ ಅಶೋಕ, ಯೇಸು ಕ್ರಿಸ್ತ, ಪ್ರವಾದಿ ಮೊಹಮ್ಮದ್, ಕನಕದಾಸರು, ಡಾಕ್ಟರ್ B.R. ಅಂಬೇಡ್ಕರ್, ಮದರ್ ತೆರೇಸಾ ಮುಂತಾದವರುಗಳ ಆದರ್ಶಗಳನ್ನು ವಿವರಿಸುತ್ತದೆ. ಉದಾತ್ತ ಆದರ್ಶಗಳಿಂದ ಉತ್ತಮ ಪ್ರಜೆಯಾಗಿ ಬೆಳೆಯಲು ಸಾಧ್ಯ. ಉದಾತ್ತ ಧ್ಯೇಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸತ್ಯಸಂಧತೆ, ನೀತಿ, ಅಹಿಂಸೆ, ಅನ್ಯರ ಸೇವೆ, ಪ್ರೀತಿ, ಕ್ಷಮಾಗುಣ, ದಯೆ, ಉತ್ತಮ ರಾಜನೀತಿ, ಧಾರ್ಮಿಕ ಸಹಿಷ್ಣುತೆಗಳ ಅರಿವು ಇತಿಹಾಸದಿಂದ ಪಡೆಯಬಹುದು. ಸಂತ ಜಾರ್ಜ್ರವರ ಪ್ರಕಾರ ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ, ಸನ್ಮಾರ್ಗವನ್ನು ತೋರುವ ದಾರಿದೀಪವಾಗಿದೆ. ಇನ್ನು 7ನೆಯ ಪ್ರಾಮುಖ್ಯತೆ, ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ವಿವಿಧ ದೇಶಗಳ ಜನರ ಸಂಪ್ರದಾಯ, ಸಂಸ್ಕೃತಿ, ನಾಗರಿಕತೆಯ ಬಗ್ಗೆ ಜ್ಞಾನ ಸಂಪಾದಿಸಲು ಇತಿಹಾಸ ಸಹಾಯಕ. ಆದ್ದರಿಂದ ನಮ್ಮ ದೃಷ್ಟಿಕೋನವನ್ನು ವಿಶಾಲಗೊಳಿಸಲಾಗ್ತದೆ. ಇತಿಹಾಸದಲ್ಲಿ ದಾಖಲಾದ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಧಾರ್ಮಿಕ ವಿಚಾರಗಳು ಜ್ಞಾನದ ದಿಗಂತವನ್ನು ವಿಸ್ತರಿಸುತ್ತದೆ. ಇನ್ನು 8ನೆಯ ಪ್ರಾಮುಖ್ಯತೆ, ಇತಿಹಾಸವು ವಿಶ್ವ ಶಾಂತಿಯನ್ನು ಬೆಳೆಸುತ್ತದೆ.
ಎರಡು ಮಹಾಯುದ್ಧಗಳ ದುಷ್ಪರಿಣಾಮಗಳಿಗೆ ಇತಿಹಾಸವು ಸಾಕ್ಷಿಯಾಗಿದೆ. ಅಂದರೆ ಈಗಾಗಲೇ ಎರಡು ಜಾಗತಿಕ ಯುದ್ಧಗಳು ಸಂಭವಿಸಿರುವುದನ್ನು ಕಾಣಬಹುದು. ಸಂಸ್ಕೃತಿಯ ಅರಿವಿಲ್ಲದಿರುವುದು ಹಾಗೂ ಸಂಕುಚಿತ ರಾಷ್ಟ್ರೀಯತೆ ಇಂತಹ ಯುದ್ಧಗಳಿಗೆ ಕಾರಣ. ಅಣ್ವಸ್ತ್ರಗಳು ಹಾಗೂ ಯುದ್ಧೋಪಕರಣಗಳನ್ನು ಹೊಂದಲು ಎಲ್ಲ ರಾಷ್ಟ್ರಗಳು ಪೈಪೋಟಿ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಸೌಹಾರ್ದಯುತ ಸಹಬಾಳ್ವೆಗೆ ಇತಿಹಾಸದ ಅಧ್ಯಯನ ಅಗತ್ಯ. ವಿಜ್ಞಾನ ತಂತ್ರಜ್ಞಾನ ಸಾರಿಗೆ ಸಂಪರ್ಕಗಳು ವಿಶ್ವಗ್ರಾಮವನ್ನಾಗಿ ಮಾಡಿವೆ. ಆದ್ದರಿಂದ ಪರಸ್ಪರ ಸಹಬಾಳ್ವೆ ಅಗತ್ಯವಿದೆ. ಇನ್ನು ಒಂಬತ್ತನೆಯ ಪ್ರಾಮುಖ್ಯತೆ, ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಈಗಾಗಲೇ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಸಂದರ್ಭದಲ್ಲಿ ವಿವರಿಸಿದ್ದೇನೆ. IAS, IPS, IFS, KAS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ಒಂದು ಐಚ್ಛಿಕ ವಿಷಯವಾಗಿದೆ. ಇಂತಹ ಪ್ರಶ್ನೆ ಇಂತಹ ಒಂದು ಪರೀಕ್ಷೆಗಳಿಗೆ ತಯಾರು ಮಾಡುವಂಥ ಸಂದರ್ಭದಲ್ಲಿ ಇತಿಹಾಸವನ್ನು ಒಂದು ಪ್ರಮುಖ ವಿಷಯವನ್ನಾಗಿ ತೆಗೆದುಕೊಂಡು ಅಥವಾ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ನೀವು ಪರೀಕ್ಷೆಗೆ ಪ್ರಯತ್ನವನ್ನು ಮಾಡಬಹುದು. ಇದಲ್ಲದೆ ವಿದ್ಯಾರ್ಥಿಗಳಿಗೆ ನೀವು ಪ್ರಾಥಮಿಕ ಹಂತದಿಂದ ವಿಶ್ವವಿದ್ಯಾನಿಲಯ ಮಟ್ಟದವರೆಗೆ ಬೇರೆ ಬೇರೆ ಹಂತದಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಾಗಿ. ಹಾಗೆ ಅಧ್ಯಾಪಕರುಗಳಿಗೆ ಇತಿಹಾಸವನ್ನು ಅಥವಾ ಸಮಾಜಶಾಸ್ತ್ರವನ್ನು ಅಥವಾ ಸಮಾಜ ವಿಜ್ಞಾನವನ್ನು ಬೋಧಿಸುವ ಅಧ್ಯಾಪಕರುಗಳಿಗೆ, ವಕೀಲರುಗಳಿಗೆ, ಪತ್ರಕರ್ತರುಗಳಿಗೆ, ಆಡಳಿತಗಾರರಿಗೆ ಮತ್ತು ರಾಜನೀತಿಜ್ಞರಿಗೆ ಇತಿಹಾಸದ ಜ್ಞಾನವು ಇರಬೇಕಾಗ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವ ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಪುರಾತತ್ವ ಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಾಕ್ತನ ಶಾಸ್ತ್ರಜ್ಞರು ಉತ್ಖನನ ನಡೆಸಿ ಪುರಾತತ್ವ ವಸ್ತುಗಳ ಶೋಧನೆ, ಅಧ್ಯಯನ ಮತ್ತು ರಕ್ಷಣೆ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಹಾಗಾಗಿ ಪ್ರಾಕ್ತನ ಶಾಸ್ತ್ರಜ್ಞರು ಕಾರ್ಯನಿರ್ವಹಿಸಬಹುದು. ವಸ್ತು ಸಂಗ್ರಹಾಲಯ, ಪತ್ರಾಗಾರ ಹಾಗೂ ಪ್ರವಾಸೋದ್ಯಮ ಸಂಬಂಧಿ ಕ್ಷೇತ್ರದಲ್ಲಿ ಇತಿಹಾಸ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳಿವೆ. 10. ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ಪೂರ್ವಾಗ್ರಹಗಳನ್ನು ಹೋಗಲಾಡಿಸುವ ಕಾರ್ಯವನ್ನು ಇತಿಹಾಸ ನಿರ್ವಹಿಸುತ್ತದೆ. ಜಾತಿ, ಪಂಥ, ವರ್ಣ, ವರ್ಗ, ಭಾಷೆ ಮುಂತಾದ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಲು ಇತಿಹಾಸ ಅಗತ್ಯ. ಇಂತಹ ಪೂರ್ವಾಗ್ರಹಗಳು ಉಗ್ರ ರಾಷ್ಟ್ರೀಯತೆ, ಜಾಗತಿಕ ಯುದ್ಧಗಳಿಗೆ ಪ್ರಮುಖ ಕಾರಣಗಳಾಗಿವೆ. ಅಪಾರ ನಷ್ಟ ಹಾಗೂ ಮಿಲಿಯಾಂತರ ಸಾವಿಗೆ ಇದು ಕಾರಣವಾಗಿತ್ತು. ಹಾಗಾಗಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡುವುದರ ಮೂಲಕ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಬೇಕಾಗ್ತದೆ. ಇನ್ನು ಕೊನೆಯದಾಗಿ ಉಪಸಂಹಾರ. ಮೊದಲೇ ತಿಳಿಸಿದ ಹಾಗೆ ಐದು ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಪೀಠಿಕೆ ಮತ್ತು ಉಪಸಂಹಾರಗಳನ್ನು ಬರೆಯಿರಿ ಅಂತೇಳಿ ಹೇಳಿದ್ದೇನೆ. ರಾಷ್ಟ್ರಗಳ ನಡುವೆ ಶಾಂತಿ, ಸ್ನೇಹ, ಸಹಕಾರಕ್ಕೆ ಇತಿಹಾಸ ಅಗತ್ಯ. ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಕಾರ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನಾನು ನೀಡುವ ಸಂದರ್ಭದಲ್ಲಿ ವಿವರಣೆಯನ್ನು ಸ್ವಲ್ಪ ಹೆಚ್ಚು ನೀಡಿದ್ದೇನೆ. ಆದರೆ ಪರೀಕ್ಷೆಗೆ ಬರುವ ಸಂದರ್ಭದಲ್ಲಿ 15-20 ವಾಕ್ಯಗಳಿಗೆ ನಿರ್ಬಂಧಿಸಿ ಪ್ರಮುಖವಾಗಿ ಈ 10 ಪ್ರಾಮುಖ್ಯತೆಗಳನ್ನು ವಿವರಿಸಿದರೆ ನಿಮ್ಮ ಉತ್ತರ ಅತ್ಯುತ್ತಮವಾಗಿ ಮೂಡಿಬರುತ್ತದೆ. ಮುಂದಿನ ವಿಡಿಯೋದಲ್ಲಿ ಪ್ರಥಮ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ 2ನೇ ಅಧ್ಯಾಯದ ಉಪನ್ಯಾಸವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.